ಮಲ್ಲಿಕಾರ್ಜುನ ನಿಮ್ಮ ನಗರದ ಪೂಜ್ಯನವಾಯಿತೆನಗೆ. ಓಂ ನೀರಿಂಗೆ ನೈದಿಲಿ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗಮ ಶರಣರ ಮಸಲಿಗೆ ಶೃಂಗಾರ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿ, ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣಕ ಪ್ರಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬರ್ರಿ ಶಂಕರ್, ಬರ್ಲಿ ಅಲ್ಲ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಮಗ ನೀನು, ನಿನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ, ಶರಣ ಸಚಿ ಲಿಂಗಾಪತಿ ಹರಹರಮ ಆದಿ ವಿಶ್ವ ಗುರು ಬಸವಣ್ಣನವರಿಗೆ, ಅಕ್ಕ ಮಹಾದೇವಿ ಅವರಿಗೆ, ಸಿದ್ದಲ್ಲಂ ಪ್ರಭು ದೇವರಿಗೆ, ಸಿದ್ದರಾಮೇಶ್ವರರಿಗೆ, ಚನ್ನಬಸವ ಪಟ್ಟ ದೇವರಿಗೆ, ಜಯದೇತಾಯಿ ಲಿಗಾಡಿ ಅವರಿಗೆ, ಏಕರಾಗಿರ್ತಕ್ಕಂಥ ಬಿ ಸುಶೀಲಾ ದೇವಿ ಪಟೇಲರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಜುನ ಓಂ ಶ್ರೀ ಗುರು ಬಸವ. ಓಂ
ganyan. ಸರ್ವರಿಗೂ ಶರಣು ಶರಣಾರ್ಥಿ. ಪ್ರಥಮದಲ್ಲಿ ಸೃಷ್ಟಿಕೃತ ಲಿಂಗ ದೇವನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಲಿಂಗಾಯತ ಧರ್ಮಸ್ಥಾಪಕ ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಶರಣರನ್ನು ಒಂದುಗೂಡಿಸಲು ಹಾಗೂ ಅವರ ಅನುಭವಗಳನ್ನು ಹಂಚಿಕೊಳ್ಳಲು ಒಂದು ಸಮಾಜ ಸೇವೆಯನ್ನು ಮಾಡಲು ಅವತ್ತಿನ ಕಾಲದಲ್ಲಿ ವಿಶ್ವಗುರು ಬಸವಣ್ಣವರು ಅನುಭವ ಮಂಟಪವನ್ನು ಸ್ಥಾಪಿಸುತ್ತಾರೆ. ನಂತರ ಅದರಿಂದ ತುಂಬಾ ಉತ್ತಮವಾದಂತಹ ಕಾರ್ಯಗಳನ್ನು ಸಮಾಜ ಸೇವೆಗಳನ್ನು ಮಾಡಿಕೊಳ್ಳುತ್ತಾ ಬಸವಣ್ಣವರು ತಮ್ಮ ಕಾಲವನ್ನು ಕಳೆಯುತ್ತಾರೆ. ಕಲ್ಯಾಣ ಕ್ರಾಂತಿಯ ನಂತರ ಅನುಭವ ಮಂಟಪ ಕಾಲಘಟ್ಟದಲ್ಲಿ ಮಾಯವಾಗಿಬಿಡುತ್ತೆ. ಅದರ ಸಂಶೋಧನೆ ಇನ್ನೂ ನಡೀತಾ ಇದೆ. ನಂತರ ಡಾಕ್ಟರ್ ಚನ್ನಬಸವಪಟ್ಟ ದೇವರು ನೂತನ ಅನುಭವ ಮಂಟಪ ಸ್ಥಾಪನೆ ಮಾಡಲು ಒಂದು ವಿಚಾರ ಮಾಡುತ್ತಾರೆ. ಅದನ್ನು ತಮ್ಮ ಶರಣರ ಎದುರುಗಡೆ ವಿಚಾರ ಇಟ್ಟಾಗ ಅವತ್ತಿನ ಕಾಲದ ಡಾಕ್ಟರ್ ಡಿ ವಿ ಪಟೇಲ್ ಅವರು ಏನ್ ಮಾಡ್ತಾರೆ, ಹೌದು ಇದು ಉತ್ತಮವಾದ ವಿಚಾರ, ನೂತನ ಅನುಭವ ಮಂಟಪ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಒಂದು ಜಮೀನನ್ನು ಅಪ್ಪಾಜಿಯವ್ರಿಗೆ ಚಂದ್ರಸಪಟ್ಟ ದೇವರಿಗೆ ಕೊಡ್ತಾರೆ. ಅವರು ನೂತನ ಅನುಭವ ಸ್ಥಾಪನೆ ಮಾಡಲು ಒಬ್ಬ ಕಾರಣೀಕರ್ತರಾಗ್ತಾರೆ. ನಿರ್ಮಾಪಕರು ಚಂದ್ರಬಸಪಟ್ಟ ಒಂದು ನೂತನ ಅನುಭವವನ್ನು ಕಟ್ತಾರೆ. ಅವರ ಡಾಕ್ಟರ್ ಬಿ ವಿ ಪಟೇಲ್ ಅವರ ಹೆಂಡತಿಯಾದಂತಹ ಸುಶ್ಲಾಬಾಯಿ ನೂತನ ಅನುಭವ ಮಂಟಪ ಸ್ಥಾಪಿಸಿದರು. ಅವರ ಪತ್ನಿಯಾದಂತಹ ಸುಶ್ಲಾಬಾಯಿ ಪಾಟೀಲ್ ಅವರು ತುಂಬಾ ಅತ್ಯಮೂಲ ದಿನಗಳನ್ನು ಕಳೆದು ತುಂಬಾ ಸಮಾಜ ಸೇವೆಯನ್ನು ಮಾಡಿದ್ದಾರೆ, ಶರಣರ ಸೇವೆಯನ್ನು ಮಾಡಿದ್ದಾರೆ. ಅವತ್ತು ಇವರು ಇವತ್ತಿಗೆ ಅವರು ಆಗಲಿ 7 ವರ್ಷಗಳಾದವು. ಹೀಗೆ ಪ್ರತಿ ವರ್ಷ ಕೂಡ ಅವರ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ವಿ. ಇವತ್ತು ಕೂಡ ಅವರ 7ನೇ ಪುಣ್ಯಸ್ಮರಣೆ, ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅವರ ಆತ್ಮಕ್ಕೆ ಶಾಂತಿ ಸಿಗದ ಅಂತೇಳಿ ಎಲ್ಲರೂ ಅವರಲ್ಲಿ ಪ್ರಾರ್ಥನೆ ಮಾಡೋಣ. ಶರಣ ಶರಣಾರ್ಥಿ. ಅವ್ರದೇ ಆಗಿರ್ತಕ್ಕಂಥ ಕೊಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೆ. ಅದಕ್ಕಂತ ಲಿಂಗಕ್ಕೆ ಶುಕ್ಲಾ ತಾಯಿ ಪಟೇಲರು ಅವರು ಒಂದು
ಬ್ಯಾಂಕಿನಲ್ಲಿ ಎಫ್ ಡಿ ಇಟ್ಟು ಆ ಹಣದಲ್ಲಿ ವರ್ಷ 5 ಬಡ ಮೆಡಿಕಲ್ ವಿದ್ಯಾರ್ಥಿಗಳಿಗೆ 25,000 ಆ ಹಣವನ್ನು ಬಡ ಮಕ್ಕಳಿಗಾಗಿ ಸದ್ವಿನಿಯೋಗ ಮಾಡ್ತಾರೆ. ಅದೇ ರೀತಿಯಾಗಿ ಅನುಭವ ಮಂಟಪ ದಾಸೋಹಕ್ಕಾಗಿ, ಅದೇ ರೀತಿಯಾಗಿ ಬಸವ ತತ್ವ ಪ್ರಸಾರಕರಿಗೆ ಮತ್ತು ಪುಸ್ತಕ ಪ್ರಕಟಣೆಗಾಗಿ ಆ ಒಂದು ಎಫ್ ಡಿ ಇಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಪುಸ್ತಕ ಪ್ರಕಟಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ವಚನ ಕಂಠ ಸ್ಪರ್ಧೆಗೂ ಸಹಿತ 10,000 ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 2,000 ರೂಪಾಯಿ, ಹಿಂಗ ಹಲವಾರು ಕಾರ್ಯಗಳನ್ನು ಲಿಂಗೈಕ್ಯರಾಗಿರ್ತಕ್ಕಂಥ ಬಿ ಪಟೇಲರ ನಂತರದಲ್ಲಿ ಅವರು ಈ ಅನುಭವ ಮಂಟಪದಲ್ಲಿ ಭಕ್ತಿ ಭವನದಲ್ಲಿ ಇದ್ದು ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಐತಿ. ಅದಕ್ಕೆ ಅವರ ಒಂದು ಇವತ್ತಿನ ದಿವಸ ಲಿಂಗೈಕ್ಯ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಇಲ್ಲೆಲ್ಲ ನಾವೆಲ್ಲರೂ ಕೂಡಿದ್ದೀವಿ ನೋಡಿ. ಇದರ ಒಂದು ಜವಾಬ್ದಾರಿಯನ್ನು ನಮ್ಮ ಎಸ್ ಪಿ ದುರ್ಗಾ ಡಾಕ್ಟರ್ ಅವರು, ಅದೇ ರೀತಿಯಾಗಿ ಮಾಲತಿ ಇವಳೇ ವಕೀಲರು ಸಹಿತ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು, ಅವರೆಲ್ಲ ಟ್ರಸ್ಟಿ ಅದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಈ ಒಂದು ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಉಪೇಂದ್ರ ಪಾಟೀಲ ಪ್ರಾಚಾರ್ಯ ಅವರು ಬರಬೇಕಿತ್ತು, ಅವರಿಗೆ ಕೋವಿಡ್ ಆದ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಇಲ್ಲೆಲ್ಲ ಸಂಕ್ಷಿಪ್ತವಾಗಿ ಮಾಡಿರ್ತಕ್ಕಂಥದ್ದು ಐತಿ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಜಾನೆದ್ದ ನೀವೆಲ್ಲ ಮಕ್ಕಳೆಲ್ಲ ಸ್ವಚ್ಛ ಮಾಡಿದ್ರಿ, ಎಲ್ಲ ಸುಂದರವಾಗಿ ಇದು ಮಾಡಿ ಚಳೆ ಹೊಡೆದಿತ್ತು ಎಲ್ಲ ಅಂತ ನಿಮ್ಗೆಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಈ ದನ್ನೂರು 6 ಗ್ರಾಮದಿಂದ ಒಬ್ಬರು ಪಾಟೀಲರು ಬಂದರು, ಅವರು ಸಹಿತ ಆ ಒಂದು ಗ್ರಾಮದಲ್ಲಿ ಅವರು ಜನ್ಮದಿನದ ನಿಮಿತ್ತವಾಗಿ ಬಸವಣ್ಣವರ ಪುತ್ರಿಯನ್ನು ಕುಂದಿರಿಸಿರ್ತಕ್ಕಂಥದ್ದು ಒಬ್ಬರ ಏಕೈಕ ಯಾರಿಗೆ ಚಂದ ಮಾಡಲಾರದ ಕುಂದಿರಿಸಿರ್ತಕ್ಕಂಥದ್ದು. ಇದೆಲ್ಲ ನಮ್ಮ ರಂಗನಾಥ್ ಸರ್ ಅದಾರೆ, ಅದೇ ರೀತಿ ನಮ್ಮ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶಂಕರನ್ ಅವರಿದ್ದಾರೆ, ಇದೆಲ್ಲ ಭಾಗವಹಿಸಿರ್ತಕ್ಕಂಥ. ಅದೇ ರೀತಿಯಾಗಿ ನೋಡ್ರಿ ಇಲ್ಲ ನಮಗೆ ನಮ್ಕಿನ್ನ ಇಲ್ಲಿ ವಿಜಯಕುಮಾರ್ ಅಂತ ಇದ್ದಾರೆ ಈ ಭಕ್ತಿ ಭವನದಾಗ, ಅವರ ಇದ್ರು ಕುಶಲ ತಾಯಿಯವರು ಮಗ ಮಾನಸ ಪುತ್ರ ಇವರೆಲ್ಲ ಕುಶಲ ತಾಯಿಯವರ ಮಾನಸ ಪುತ್ರರಾಗಿ ಅವರ ಆಶೀರ್ವಾದದಿಂದ ಮತ್ತು ಬಸವನವರ ಆಶೀರ್ವಾದದಿಂದ ಇಬ್ಬರು ಸತಿಪತಿಗಳಿಗೆ ನೌಕರಿ ಆಗಿದ್ ನೋಡಿ ಮನಸಾರೆ ಸೇವಾ ಮಾಡಿದ್ರು ಅವ್ರು, ಸೇವಾ ಮಾಡಿದ್ರು ಅವರೆಲ್ಲ ಇಲ್ಲಿ ಯಾರು ಬಸವ ಕಲ್ಯಾಣದಲ್ಲಿ ಯಾರು ಮನಸಾರೆ ದುಡಿತೀರಿ ನೀವೇನು ಸಂಕಲ್ಪ ಮಾಡ್ಕೊತೀರಿ ಅವೆಲ್ಲ ಈಡೇರ್ತಾವ, ಆ ಶಕ್ತಿ ಈ ನೆಲದಲ್ಲಿ ಇರ್ತಕ್ಕಂಥದ್ದೈತಿ. ಯಾರು ಈ ಕಾರ್ಯಕ್ರಮ ಇರ್ತಾವ ಅದ್ರಾಗೆಲ್ಲ ಭಾಗವಹಿಸ್ತಾರೆ ಅವರೆಲ್ಲ, ಅದಕ್ಕೆ ಇಲ್ಲೆಲ್ಲ ಈ ಕಾರ್ಯಕ್ರಮ ಮುದ್ದು ಮಕ್ಕಳಿಗೆ ಎಲ್ಲರಿಗೆ ಈಗ ಧನ್ಯವಾದಗಳನ್ನು ಸಲ್ಲಿಸಿ ಈಗ ಮಂಗಳಾರತಿ ಮಾಡೋಣ. ಬಸವಣ್ಣ
ಶರಣಾರ್ಥಿ